ಚೆನ್ನಾಗೇ ಇದ್ದೀನಿ. ಒಂದು ರೀತಿ ಹತ್ತಿ ಹಣ್ಣಿನ ಥರ. ಆದರೆ ದಿನೇ ದಿನೇ ಸಾವು ಹತ್ರ ಆಗ್ತಾ ಇದ್ದೀನಿ. ನಾಳೆ ಇದ್ದಕ್ಕಿದ್ದ ಹಾಗೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ನನ್ನನ್ನು ಯಾರು ನೋಡ್ಕೊಳ್ತಾರೆ? ಇಷ್ಟು ದಿನ ಅಣ್ಣ ಇದ್ದ, ಆದರೆ ಈಗ ಯಾಕೆ? ನಾವಿಲ್ವಾ? ನಾವ್ಯಾರು ನಿಮ್ಮನ್ನು ನೋಡ್ಕೊಳ್ಳೋದಿಲ್ವಾ? ನೋಡಿ ಅಶೋಕ್, ನೀವು ಒಂಟಿ ಅಲ್ಲ, ನಿಮ್ಮ ಜೊತೆ ನಾನಿದ್ದೀನಿ. ಇಲ್ಲಿ ಇರೋ ಅನಾಥ ಮಕ್ಕಳಿದ್ದಾರೆ, ಇಲ್ಲಿನ ಸ್ಟಾಫ್ ಇದ್ದಾರೆ. ನಾವೆಲ್ಲ ಇದ್ಕೊಂಡು ನೀವು ಈ ರೀತಿ ಮಾತಾಡೋದು ಸರಿಯಿಲ್ಲ. ಹಾಗಲ್ಲ ಗೀತಾ, ನನಗೆ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನನ್ನಿಂದ ನಿಮ್ಗೆ ಯಾಕೆ ಕಷ್ಟ? ಅಶೋಕ್, ನೀವು ಮತ್ತೆ ಮತ್ತೆ ತಪ್ಪು ಮಾತಾಡ್ತಾ ಇದ್ದೀರಾ. ನಾನೇನೋ ದೂರದವಳು ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ನಿಮ್ಮಣ್ಣ ನನ್ನ ಹತ್ರ ಅಶೋಕ್ನ ಮದುವೆ ಆಗ್ತೀಯ ಅಂತ ಡೈರೆಕ್ಟಾಗಿ ಕೇಳಿದ್ವಿ. ಯಾಕೆ ಹೇಳಿ? ನಿಮ್ಮನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ. ನಿಮ್ಮಲ್ಲಿ ನಾನು ಒಬ್ಳು ಅನ್ನೋ ಒಂದೇ ಒಂದು ಕಾರಣಕ್ಕೆ. ನೋಡಿ ಅಶೋಕ್, ನಾನು ನಿಮಗೆ ಒಬ್ಬ ಒಳ್ಳೆ ಫ್ರೆಂಡ್, ನಿಮ್ಮನ್ನು ನೋಡ್ಕೊಳ್ಳೋ ಕರ್ತವ್ಯ ನಂದು. ಅಯ್ಯೋ, ಇವಳು ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ, ಅವಳ ಜೀವನನೇ ಹಾಳು ಮಾಡ್ಕೋತಾ ಇದ್ದಾಳಲ್ಲ ಅಂತ ಏನೇನೋ ಕಲ್ಪಿಸ್ಕೋಬೇಡಿ. ಗೀತಾ, ನಾನು ಏನು ಹೇಳ್ತಾ ಇದ್ದೀನಿ ಅಂತ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀವು ತುಂಬ ಒಳ್ಳೆಯವರು, ನೀವು ಚೆನ್ನಾಗಿ ಬಾಳ್ಬೇಕು. ನಿಮ್ಮ ಬಗ್ಗೆ ಜನ ತಪ್ಪಾಗಿ ಮಾತಾಡಬಾರ್ದು. ನೋಡಿ ಅಶೋಕ್, ಬೇರೆಯವ್ರು ಹಾಗನ್ಕೋತಾರೆ ಹೀಗನ್ಕೋತಾರೆ ಅಂತ ಚಿಂತೆ ಮಾಡೋಳು ನಾನಲ್ಲ. ನಮ್ಮಿಬ್ಬರ ಸ್ನೇಹನ ಬೇರೆಯವರು ಫ್ರೆಂಡ್ಶಿಪ್ ಅಂತಾದರೂ ಅಂದ್ಕೊಳ್ಳಿ, ಅಥವಾ ನಾವಿಬ್ಬರು ಪ್ರೇಮಿಗಳು ಅಂತಾದರೂ ಅಂದ್ಕೊಳ್ಳಿ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನನ್ನ ಮನಸ್ಸಿಗೆ ಏನು ಸರಿ ಅನ್ಸುತ್ತೋ ನಾನು ಅದನ್ನೇ ಮಾಡೋದು. ಅಶೋಕ್, ಕೊನೆವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮನ್ನು ಕಾಪಾಡ್ತೀನಿ. ಏನ್ ಸರ್, ಮಾಯಕ್ಕ ಸಡನ್ ಅಂತ ಈ ನಿರ್ಧಾರ ತಗೊಂಡಿದ್ದಾರೆ? ಏನಾದ್ರೂ ವಿಷಯ ಇರ್ಬೋದು. ಸರಿ, ಅವ್ರನ್ನ ವಿಚಾರಿಸೋಣ. ಬಂದ್ರೆ ನೋಡಿ. ಒಂದ್ ನಿಮಿಷ ಮೇಡಮ್. ನಮಸ್ಕಾರ. ಏನ್ ಮೇಡಮ್ ಸಡನ್ ಆಗಿ ಈ ನಿರ್ಧಾರ ತಗೊಂಡಿದ್ದೀರಾ? ಇದರಲ್ಲಿ ಏನಾದ್ರೂ ವಿಷಯ ಇದೆ ಅಥವಾ ಬೇರೆ ಅವ್ರು ಬಲವಂತಕ್ಕೆ ಈ ರೀತಿ ನಿರ್ಧಾರ ತಗೊಂಡ್ರ? ಹಲೋ ಹಲೋ ಮೇಡಮ್, ನೀವು ಈ ರೀತಿ ಮೌನವಾಗಿದ್ರೆ ಇದ್ರಲ್ಲಿ ಏನೋ ಒಳಸಂಚಿದೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಚಿಚೆ, ಯಾಕೆ ಸರ್? ನೀವೇ ಏನೇನೋ ಊಹೆ ಮಾಡಿಕೊಂಡು ಏನೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ. ರೌಡಿಸಮ್ ಮಾಡೋರು ಯಾವಾಗಲೂ ರೌಡಿಸಮ್ ಮಾಡಿಕೊಂಡು ಜೀವನ ಸಾಗಿಸ್ಬೇಕಾ? ನಾವು ನೆಮ್ಮದಿಯಾಗಿ ಜೀವನ ಮಾಡೋದು ಬೇಡವಾ? ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ಇದರಲ್ಲಿ ಯಾರು ಬರುವಂತೂ ಇಲ್ಲ. ಇದರಿಂದ ನಿಮಗೆ ಎಂಥ ಶಿಕ್ಷೆ ಆಗುತ್ತೆ ಅಂತ ಗೊತ್ತಾ? ಪರವಾಗಿಲ್ಲ, ಯಾವ ಶಿಕ್ಷೆ ಆದರೂ ನಾನು ಅನುಭವಿಸೋಕ್ಕೆ ಸಿದ್ಧಲಾಗಿ. ಮೇಡಮ್, ಇನ್ನೊಂದು ನಿಮಿಷ. ಹಲೋ ಮೇಡಮ್. ನಮಸ್ಕಾರ, ಕೂತ್ಕೋಬೋದಾ? ಏನು ಈ ಸಲ ವಿಷಯ? ಏನಿಲ್ಲ, ನಾನು ಹಳೆ ಮಾಯಕ್ನಾಗ ಬಂದಿಲ್ಲ, ಪೂರ್ತಿ ಚೇಂಜ್ ಆಗಿದ್ದೀನಿ. ನೋಡಿ, ನಾನು ಮಾಡಿರೋ ಎಲ್ಲ ತಪ್ಪುಗಳನ್ನ ಒಪ್ಕೊಂಡು ಸರೆಂಡರ್ ಆಗಬೇಕು ಅಂತ ಬಂದಿದ್ದೀನಿ. ನೀವು ಹೇಳ್ತಾ ಇರೋದು ನಿಜನಾ? ಹೌದು ಸರ್. ನಂಬೋದಕ್ಕೆ ಆಗ್ತಿಲ್ಲ, ಆಶ್ಚರ್ಯ ಆಗ್ತಿದೆ. ನೀವು ಮಾಡಿದ ತಪ್ಪನ್ನ ನೀವೇ ಒಪ್ಕೊಂಡು ಸರೆಂಡರ್ ಆಗ್ತಾ ಇರೋದು ನಿಮಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ನೋಡಿ ಎ ಸಿ ಪಿ ಸರ್, ನಾನು ಅಪ್ರೂವರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು ನನ್ನ ಮಕ್ಕಳಿಗೋಸ್ಕರ, ಅವ್ರ ಮೇಲೆ ನಾನಿಟ್ಟಿರೋ ಪ್ರೀತಿಗೋಸ್ಕರ. ಅಧಿಕಾರದಿಂದಾಗಲಿ ಹಣದಿಂದಾಗಲಿ ಯಾರನ್ನ ಯಾರು ಬೇಕಾದರೂ ಕೊಂಡ್ಕೋಬಹುದು ಅಂದ್ಕೊಂಡಿದ್ದೆ. ಆದರೆ ನಿಮ್ಮಂಥ ನಿಷ್ಠಾವಂತ ಅಧಿಕಾರಿ ಮುಂದೆ ನನ್ನ ಆಟ ಏನೂ ನಡೀಲಿಲ್ಲ. ಅದಕ್ಕೋಸ್ಕರ ನಾನು ಅಪ್ರೂವರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು. ಹೇಳಿ, ಎಲ್ಲಿ ಸೈನ್ ಮಾಡಬೇಕು ಅಂತ? ಸೈನ್ ಮಾಡ್ತೀನಿ. ಸಾಕ? ಇವತ್ತು ನಿಮ್ಮನ್ನ ಕೋರ್ಟ್ಗೆ ಕರ್ಕೊಂಡು ಹೋಗೋದಕ್ಕಾಗಲ್ಲ ರಜಾ. ನಾಳೆ ನೀವು ಕೋರ್ಟ್ನಲ್ಲಿ ಅಪ್ರೂವರ್ ಆಗಿ
ನೀವೇನು ಸತ್ಯ ಹೇಳಬೇಕೋ ಅದನ್ನ ನಾಳೆ ಅಲ್ಲೇ ಹೇಳಿ. ಓಕೆ ಓಕೆ ಸರ್. ನಮಸ್ಕಾರ ಸರ್. ತುಂಬ ದಿನದ ಪೊಲೀಸ್ನವರು ನಿದ್ರೆ ಎಷ್ಟಿದ್ದ ಮಾಯಾ ಇವತ್ತು ಸರೆಂಡರ್ ಆಗಿದ್ದಾರೆ ಸರ್, ಅವ್ರಿಗೆ ಮುಂದೆ ಏನು ಶಿಕ್ಷೆ ಆಗ್ಬೋದು? ಈಗಲೇ ಏನೂ ಹೇಳೋದಕ್ಕಾಗೋದಿಲ್ಲ. ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಅವರೆಲ್ಲ ಸತ್ಯಗಳನ್ನ ಒಪ್ಕೊಂಡ ಮೇಲೆ ಜಡ್ಜ್ ಏನು ಡಿಸೈಡ್ ಮಾಡ್ತಾರೆ ಅಂತ ನೋಡ್ಬೇಕು. ಆಮೇಲೆ ಎಲ್ಲ ವಿಷಯ ನಿಮಗೆ ಗೊತ್ತಾಗುತ್ತೆ. ಏ ಯಾಕ್ರೋ ಯಾಕ್ರೋ ಹೇಳ್ತಾ ಇದ್ದೀರಾ? ಈ ಸೆಂಟಿಮೆಂಟ್ ಎಲ್ಲ ನಂಗೆ ಇಷ್ಟ ಆಗಲ್ಲ ಕಣ್ರು. ನಾನು ಆ ಸೆಂಟಿಮೆಂಟಿಂದನೇ ಈಗ ಒಳಗೆ ಬಂದಿರೋದು. ನಾನೇನು ಪರ್ಮನೆಂಟಾಗಿ ಇಲ್ಲೇ ಇದ್ಬಿಡ್ತೀನಾ? ಈಗ ಹೋಗ್ತೀನಿ, ಹಾಗೆ ಬಂದ್ಬಿಡ್ತೀನಿ. ನೋಡ್ರ ಹೇಗೆ ಅಂತ ಯೋಚನೆ ಮಾಡ್ತೀರಾ? ಮೇಲ್ ಮೇಲೆ ಬರ್ತೀನಿ ಕಣ್ರು. ನೋಡಿ ಅಲ್ಲಿವರೆಗೂ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ? ಮಾಯಕ್ಕ ಇಷ್ಟು ಒಳ್ಳೆಯವಳಲ್ವಾ? ತಾನು ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಂಡು ಕೋರ್ಟಿಗೆ ಬಂದು ಸರೆಂಡರ್ ಆಗಿದ್ದಾಳೆ ಅಂತ. ರೌಡಿ ನಿನ್ನ ಕಣ್ಣಿಗೆ ಒಳ್ಳೆಯವಳಾಕಳ್ಳ ಮಾತು ಅವಳ ಆಕಾರ ಅಬ್ಬಾ, ಅವಳು ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿದೋಗುತ್ತೆ ಅಂತ. ಕೆಟ್ಟ ಹೆಣ್ಣು ಎಷ್ಟು ಸಂಸಾರ ಹಾಳು ಮಾಡಿದ್ಲು ಏನೋ. ಅನ್ಯಾಯವಾಗಿ ನಮ್ಮ ಆಸ್ತಿನೆಲ್ಲ ಕಿತ್ಕೊಂಡಿದ್ಲು ಅಂಥವಳು ನಿನ್ನ ಕಣ್ಣಿಗೆ ಒಳ್ಳೆಯವಳಾಗ ಕಾಣ್ತಾಳ? ನಮ್ಮ ಆಸ್ತಿನೆಲ್ಲ ನಮಗೆ ವಾಪಸ್ ಕೊಟ್ಲಲ್ಲ. ಈಗಿನ ಕಾಲದಲ್ಲಿ ಯಾರು ತಾನೇ ಕದ್ದು ವಸ್ತುಗಳನ್ನು ವಾಪಸ್ ಕೊಡ್ತಾರೆ? ಅವಳೆಲ್ಲಿ ಕೊಟ್ಲು? ಅವಳಿಂದ ಆಸ್ತಿ ತಗೊಳ್ಳೋದಕ್ಕೆ ನಿಮ್ಮ ಅಕ್ಕ ಎಷ್ಟು ಕಷ್ಟಪಟ್ಲು ಅಂತ ನಿನಗೆ ಗೊತ್ತಿದೆಯಲ್ಲ. ಗೀತಾ ಏನು ಮಹಾ ಕಷ್ಟಪಟ್ಲು, ಮೊದಲು ಆಸ್ತಿನೆಲ್ಲ ಅವಳ ಹೆಸರಿಗೆ ಬರೆಸ್ಕೊಂಡ್ಳು. ಎಲ್ಲಿ ಈ ವಿಷಯ ಎಲ್ರಿಗೂ ಗೊತ್ತಾಗ್ಬಿಡತ್ತೋ ಅಂತ ಹೆದರ್ಕೊಂಡು ಒಳ್ಳೆಯವಳ ಹಾಗೆ ನಾಟಕ ಮಾಡಿ ನಮ್ಮ ಆಸ್ತಿನೆಲ್ಲ ಮತ್ತೆ ನಮ್ಗೆ ವಾಪಸ್ ಕೊಟ್ಲು. ಅಂಜಲಿ, ಒಬ್ಬ ಕೊಲೆಗಾರ್ತಿಗಾಗಿ ಒಡ ಹುಟ್ಟಿದ ಅಕ್ಕನ ಮೇಲೆ ಅಪವಾದ ಹೊರಿಸ್ಬೇಡ. ಮಾಯಕ್ಕ ಬರೀ ಕೊಲೆಗಳನ್ನ ಮಾಡಿದಾಳೆ, ಆದ್ರೆ ಗೀತಾ? ಅಂಜಲಿ, ಏನ್ ಮಾತಾಡ್ತಾ ಇದೀಯಾ? ನಿಮ್ಮಕ್ಕನ್ನ ಆ ಮಾಯಕ್ಕನಿಗೆ ಹೋಲಿಸ್ತಾ ಇದೀಯಾ? ಮತ್ತೆ ಗೀತಾ ಏನ್ ಮಹಾ ತ್ಯಾಗಿನ, ಅವಳು ಕ್ರಿಮಿನಲ್ಲೇ. ಬಲ್ಗೈಲಿ ಮಾಡೋ ತಪ್ಪು ಎಡಗೈ ಗೊತ್ತಾಗೋದಿಲ್ಲ. ಪರವಾಗಿಲ್ಲಮ್ಮ, ನಿಮ್ಮಕ್ಕನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಾ? ಅವಳ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ನಾನು ಹೀಗೆಲ್ಲ ಹೇಳ್ತಾ ಇದ್ದೀನಿ. ನಿಮಗಿನ್ನು ಅವಳ ಬಗ್ಗೆ ಗೊತ್ತಿಲ್ಲ. ಅವಳಷ್ಟು ಕೆಟ್ಟವಳಿದ್ರೆ ಆಸ್ತಿಯೆಲ್ಲ ಕೈ ಸಿಕ್ಕಷ್ಟ ಊರು ಬಿಟ್ಟು ಹೊರಟೋಗ್ತಿದ್ಲು. ಯಾಕೆ ನಾವು ಕೈ ಕೊಟ್ಟು ಹೋದ್ಲು ಹೇಳು? ಅವಳು ನಿಜವಾಗ್ಲೂ ಒಳ್ಳೆಯವಳೆ ಆಗಿದ್ದಿದ್ರೆ ಮಾಯಕ್ಕನ ಹಾಗೆ ಅವಳು ಕೋರ್ಟ್ಗೆ ಹೋಗಿ ತಾನು ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಳ್ತಾ ಇದ್ಲು. ಕೋರ್ಟಲ್ಲಿ ಹೇಳಿದ್ರೆ ಶಿಕ್ಷೆ ಆಗತ್ತೆ, ನಮ್ಮ ಹತ್ರ ಹೇಳಿದ್ರೆ ಕ್ಷಮೆ ಸಿಗತ್ತೆ ಅಂತ ತಾನೆ ಅವಳು ಹೀಗೆಲ್ಲ ಮಾಡಿದ್ದು. ಅಂಜಲಿ, ಸಾಕು ನಿಲ್ಸು. ಆಯ್ತು, ಅವಳ ಬಗ್ಗೆ ನಾನು ಇನ್ನೇನು ಹೇಳೋದಿಲ್ಲ. ಸಮಯ ಬಂದಾಗ ಅವಳ ಬಗ್ಗೆ ನಿಮಗೆ ಎಲ್ಲ ಗೊತ್ತಾಗತ್ತೆ. ನೀನಿದೆಲ್ಲ ಗಲೀಜ್ ಮಾಡ್ತಾ ಇದೆಯಾ? ಹಾಗೆಲ್ಲ ಮಾಡಬಾರ್ದು. ತಿಳ್ಕೊ, ಎ ಬಿ ಸಿ ಡಿ, ಎ ಬಿ ಸಿ ಡಿ ಬರೀ. ಹಾಂ, ಓಕೆ, ಆಟ ಹುಷಾರಾಗಿ ನೋಡ್ಕೊಳ್ಳಿ. ಏನು ಮಾಡ್ತಾ ಇದೆಯಾ ನೀನು? ನೀನೇನು ಜೋಡಿಸಲ್ವಾ? ಹುಷಾರು, ಬಾಯಿಗೆ ಏನಾದರೂ ಹಾಕ್ಕೊಂಡ್ಬಿಡ್ತಾರೆ. ಇದನ್ನ ನೋಡು, ಇದನ್ನೆಲ್ಲ ತಗೊಂಡು ಕರೆಕ್ಟಾಗಿ. ಗುಡ್ ಮಾರ್ನಿಂಗ್ ಪುರಾಣಿಗಳ. ಹಾಯ್ ಹಾಯ್ ಮಕ್ಕಳೇ, ಜೋಪಾನ ಆಟಾಡ್ಕೊಳ್ಳಿ. ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಮ್ಮ ಅಣ್ಣ ಬಂದು ನನ್ನ ಪ್ರಾಣ ತೆಗೆದುಬಿಡ್ತಾನೆ. ಏನು ಅಶೋಕ್, ನಿಮ್ಮ ಅಣ್ಣನಿಗೆ ಮಾತ್ರ ಪ್ರೀತಿ ಇರೋ ಹಾಗೆ ಮಾತಾಡ್ತಾ ಇದ್ದೀರಾ, ನಿಮಗೆಲ್ವಾ? ಹಾಗಲ್ಲ ಗೀತ, ನಮ್ಮ ಅಣ್ಣಂಗೆ ಈ ಮಕ್ಕಳು ಅಂದರೆ ಪಂಚ ಪ್ರಾಣ. ಇವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ವಿಲವಿಲ ಅಂತ ಒದ್ದಾಡ್ಬಿಡ್ತಾನೆ. ಅದಕ್ಕೆ ಹಾಗೆ ಹೇಳಿದೆ. ಅಶೋಕ್, ನಿಮ್ಮಿಬ್ಬರನ್ನ ನೋಡಿದ್ರೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ. ಅಣ್ಣ ನೋಡಿದ್ರೆ
ಇಂಥ ಮಕ್ಕಳು ಸೇವೆ ಮಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ಫಾರಿನಲ್ಲಿ ಓದಿ ಹಳ್ಳಿ ಜನರು ಸೇವೆ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಇದೇನು ಮಹಾ ದೊಡ್ಡದು ಬಿಡಿ, ಈ ದೇಶಕ್ಕೋಸ್ಕರ ಎಂತೆಂಥ ಮಹಾತ್ಮರು ದೊಡ್ಡ ದೊಡ್ಡ ತ್ಯಾಗಗಳನ್ನ ಮಾಡಿದ್ದಾರೆ, ಇದು ಕೇವಲ ಹಳ್ಳಿ ಸೇವೆ ಮಾತ್ರ. ಆದರೂ ಇಂಥ ಅನಾಥಾಶ್ರಮನ ನಡೆಸೋದು ಅಷ್ಟು ಸುಲಭನಾ? ಫಾರಿನರ್ ಹೋಗಿ ಅಲ್ಲೇ ಓದಿ ಅಲ್ಲೇ ಸೆಟ್ಲ್ ಆಗ್ತಾರೆ, ನೀವು ಹಾಗೆ ಮಾಡಲಿಲ್ಲ, ಮತ್ತೆ ವಾಪಸ್ ಬಂದು ಈ ಹಳ್ಳಿ ಜನರ ಸೇವೆ ಮಾಡ್ತಾ ಇದ್ದೀರಾ. ರಿಯಲಿ ಯುವರ್ ಗ್ರೇಟ್. ನೀವೇನು ಕಡಿಮೆನಾ? ಆಸ್ತಿ ಮನೆ ಮಠ ಎಲ್ಲ ಬಿಟ್ಟು ಬಂದು ಈ ಅನಾಥ ಮಕ್ಕಳು ಸೇವೆ ಮಾಡ್ತಾ ಇದ್ದಾರೆ. ಹುಟ್ಟಿ ತಗೋ, ಇದನ್ನೆಲ್ಲ ಕರೆಕ್ಟಾಗಿ ಜೋಡಿಸು. ಇಲ್ಲಿ ಎ ಬಿ ಸಿ ಡಿ ಅಲ್ಲಿ ಬಿ ಮಾತ್ರ ಇದೆ, ಎ ಇಲ್ಲಿ. ಅಶೋಕ್ ಏನಾಯ್ತು? ಯಾಕೋ ಎದೆ ನೋಡ್ತಾ ಇದೆ ಗೀತಾ. ಅಶೋಕ್ ಮೇಡಮ್, ಮೇಡಮ್ ಬನ್ನಿ, ಸ್ವಲ್ಪ ಬನ್ನಿ. ಎದೆ ನೋಡ್ತಾ ಇದೆ, ಬನ್ನಿ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ. ಇದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಾ ಇದೆ. ನಿನ್ನೆ ನೋಡಿದ್ರೆ ಅಷ್ಟೊಂದು ಟೆನ್ಷನ್ ಅಲ್ಲಿದ್ದವಳು, ಇವತ್ತು ಏನು ಆಗ್ಲೇ ಇಲ್ವೇನೋ ಅನ್ನೋ ತರ ಇದ್ದಾಳಲ್ಲ. ಅವಳು ಎಲ್ಲಿ ಹೋಗ್ತಾಳೋ ಅಂತ ನಮ್ಮ ಹತ್ರ ಹೇಳ್ತಾಳೋ ಏನೋ. ನೀವಿಬ್ರು ನನ್ನನ್ನು ಹಾಗೆ ನೋಡ್ತಾ ಇದ್ದೀರಾ? ಓ, ನಿನ್ನೆವರೆಗೂ ಟೆನ್ಷನ್ನಲ್ಲಿದ್ದವಳು ಇವತ್ತೇನು ಏನು ಆಗಲೇ ಇಲ್ವೇನೋ ಅನ್ನೋ ಹಾಗೆ ಇದ್ದಾಳಲ್ಲ ಅಂತನಾ? ನಾವೇನು ಆ ರೀತಿ ಯೋಚನೆ ಮಾಡ್ತಾ ಇಲ್ಲಮ್ಮ. ಮತ್ತೇನು ಯೋಚನೆ ಮಾಡ್ತಾ ಇದ್ರಿ ತಾತ? ಅದು ಅದು ಯಾಕಜ್ಜಿ, ನಾನು ಹೊರಗಡೆ ಹೋಗಬಾರ್ದಾ? ಚಿಚಿ ಹಾಗೇನಿಲ್ಲಮ್ಮ, ನೀ ಸಂತೋಷವಾಗಿರೋದು ನೋಡೋದಕ್ಕೆ ನಮ್ಮಿಬ್ಬರಿಗೆ ಇಷ್ಟ. ಹೌದಜ್ಜಿ, ಇವತ್ತು ನಾನು ತುಂಬ ಸಂತೋಷವಾಗಿದ್ದೀನಿ. ಏನಿಬ್ರು ಹಾಗೆ ನೋಡ್ತಾ ಇದ್ದೀರಾ? ತಾತ ಅಮ್ಮ ಇವತ್ತಿಂದ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ, ನನಗೂ ಅಲ್ಲೇ ಜಾಯ್ನ್ ಆಗೋದಕ್ಕೆ ಹೇಳಿದ್ದಾರೆ. ಅದಕ್ಕೆ ನಾನು ಎಲ್ಲಾನು ಮರೆತುಬಿಟ್ಟು ಅಮ್ಮನ ಜೊತೆ ಇನ್ನು ಮುಂದೆ ಹಾಸ್ಪಿಟಲ್ಗೆ ಹೋಗ್ತೀನಿ. ಅಬ್ಬಾ ಈಗಲೇನಮ್ಮ, ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಸಂತೋಷ ನಮಗೆ ಶಾಶ್ವತವಾಗಿರುತ್ತೆ. ಖಂಡಿತ ತಾತ, ಇಷ್ಟು ದಿನ ನಾನು ಕಲಿತ ವಿದ್ಯೆ ಡಾಕ್ಟರ್ ಕೆಲಸ ಎಲ್ಲಾನೂ ಮರೆತುಬಿಟ್ಟು ಬೇರೆ ಯಾರ ಹಿಂದೆನೋ ಹೋಗ್ತಾ ಇದ್ದೆ. ಈಗ ಅದನ್ನೆಲ್ಲ ಮರೆತುಬಿಟ್ಟಿದ್ದೀನಿ. ಈ ಅಂಜಲಿ ಸೋಲನ್ನ ಕಂಡು ಕುಗ್ಗುವಂಥವಳಲ್ಲ, ಏನೇ ಬಂದರೂ ಧೈರ್ಯವಾಗಿ ಎದುರಿಸುವಂಥವಳು. ಇನ್ನು ಮುಂದೆ ನಾನು ಡಾಕ್ಟರ್ ಕೆಲಸದಲ್ಲಿ ಮುಂದುವರಿತೀನಿ. ಅಂಜಲಿ ಸ್ವಲ್ಪ ನಿಲ್ಲು.
ಬರ್ತೀನಿ ಅಜ್ಜಿ, ತಾತ ಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಳೆ. ಇಷ್ಟು ದಿವಸ ನಂಟಾಗ್ತಾ ಇದ್ದವಳು, ಸ್ವಲ್ಪ ದಿನದಿಂದ ಏನಾಗಿತ್ತೋ ಏನೋ. ದೇವರು ಇನ್ಮೇಲಾದ್ರೆ ಇವಳನ್ನ ಸುಖವಾಗಿಟ್ಟರೆ ಸಾಕು. ಇನ್ನು ಮುಂದೆ ಅಂಜಲಿ ಬಗ್ಗೆ ನಾವೇನು ಯೋಚನೆ ಮಾಡೋ ಹಾಗೆ ಇಲ್ಲ. ಆದರೆ ಗೀತಾ ಎಲ್ಲಿದ್ದಾಳು, ಎಷ್ಟು ಕಷ್ಟಪಡ್ತಾ ಇದ್ದಾಳು, ಅದೇ ನನಗೆ ಯೋಚನೆ. ಅವಳು ಇವಳ ಥರನೇ ಸಂತೋಷವಾಗಿದ್ದರೆ ಸಾಕು. ಗೀತಾ ಅಂಜಲಿನ ಮತ್ತೆ ಒಂದು ಮಾಡಬೇಕು ಅನ್ನೋದೇ ನನ್ನ ಆಸೆ. ಸಹಾಯ ಮಾಡ್ತೀರಾ? ನನ್ನ ಟೇಬಲ್ ಮೇಲೆ ಒಂದು ಡೈರಿ ಇದೆ, ಅದ್ರಲ್ಲಿ ಒಂದು ಲೆಟರ್ ಇಟ್ಟಿದ್ದೀನಿ, ಅದನ್ನು ಅಂಜಲಿ ಕೊಟ್ಬಿಡಿ. ಅಶೋಕ್ ನಿಮ್ಗೇನು ಆಗೋದಿಲ್ಲ, ಪ್ಲೀಸ್. ನಿಮ್ಗಿರೋ ಒಳ್ಳೆ ಮನಸ್ಸಿಗೆ ನಿಮ್ಗೇನು ಆಗೋದಿಲ್ಲ, ನೀವು ಹೆದರ್ಕೋಬೇಡಿ ಸುಮ್ಮನೆ. ಇಲ್ಲ ಗೀತಾ, ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ನಾನು ಹೆಚ್ಚೊತ್ತು ಬರ್ಕೋದಿಲ್ಲ ಗೀತಾ. ಅಶೋಕ್ ಏನ್ ಹೀಗೆಲ್ಲ ಮಾತಾಡ್ತಾ ಇದ್ರ? ನೀವೊಬ್ಬ ಡಾಕ್ಟರ್, ನೀವೇ ಆತ್ಮವಿಶ್ವಾಸ ಕಳ್ಕೋಬಾರ್ದು ಅಶೋಕ್, ಸುಮ್ಮನೆ. ತಮ್ಮ ಅಣ್ಣ ಬರೋವರೆಗೂ ನಾವು ಕಷ್ಟಪಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಚೆನ್ನಾಗಿ ನೋಡ್ಕೊಳ್ತಿರೋ ನಂಬಿಕೆ ನನಗಿದೆ, ಆದ್ರೆ ಹೇಳ್ಬೇಕಾದ ಕರ್ತವ್ಯ ಹೇಳ್ತಾ ಇದ್ದೀನಿ. ಅಶೋಕ್ ನಾನು ಸಾಯ್ತೀನಿ, ನಾವು ಮಾತೆಲ್ಲ ಮಾತಾಡ್ಬೇಡಿ, ನಿಮ್ಗೇನು ಆಗೋದಿಲ್ಲ, ನೀವು ಸುಮ್ಮನೆ. ಬಂದ್ಬಿಟ್ವಿ, ಹತ್ತಿರದಲ್ಲಿದ್ದೀವಿ, ಸ್ವಲ್ಪ ಬೇಗ ಹೋಗಿ. ನಿಮ್ಗೇನು ಆಗೋದಿಲ್ಲ ಅಶೋಕ್, ನಿಮ್ಗೇನು ಆಗೋದಿಲ್ಲ. ನೋಡಿ ಒಳ್ಳೆಯವ್ರಿಗೆ ಆ ದೇವ್ರು ಯಾವಾಗಲೂ ಪರೀಕ್ಷೆ ಕೊಡ್ತಾನೆ, ಇದು ಅಷ್ಟೇ. ನಿಮ್ಗೇನು ಆಗೋದಿಲ್ಲ, ಸ್ವಲ್ಪ ಬೇಗ ಹೋಗಿ, ಬಂದ್ಬಿಟ್ವಿ, ಹತ್ತಿರದಲ್ಲಿದ್ದೀವಿ.